ಮಸ್ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಹುಕೇತು ವೇ ಕುರ್ವಂತು ಸರ್ವೇ ಮಮ ತಂ ಓಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಮ ಎಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ತಮ್ಮನ್ನೆಲ್ಲರನ್ನು ಬೇಡ್ಕೊಳ್ಳೋಣ ಈ ದಿನದ ಪಂಚಾಂಗ ಹಾಗೆ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದು ಭಾಳ ಮುಖ್ಯವಾಗಿ ನೋಡ್ತಕ್ಕಂಥ ಸಮಯ ಹಾಗೆ ನಮ್ಮ ವಿಡಿಯೋದ ಕೊನೆಯ ಭಾಗದಲ್ಲಿ ನಾವು ಕೊಡ್ತಕ್ಕಂಥ ಮಾಹಿತಿ ಖಂಡಿತವಾಗಿ ತಾವೆಲ್ಲರೂ ಕೂಡ ನನಗೆ ಫೋನ್ ಮಾಡ್ತಾ ಇದ್ದೀರಾ ಗುರುಗಳೇ ಈ ಥರದ ಕೆಲಸಗಳನ್ನು ಮಾಡಿಕೊಂಡೆ ಆ ಒಂದು ಸಣ್ಣ ಪುಟ್ಟ ಕೆಲಸಗಳು ಅಡೆತಡೆ ಇದ್ದಿದ್ದು ನಿವಾರಣೆ ಆಯಿತು ಇದರಿಂದ ಧನಾರೃದ್ಧ ಆಯಿತು ಇವೆಲ್ಲ ಖಂಡಿತವಾಗಿ ನನಗೆ ತುಂಬ ಸಂತೋಷ ನಿಮ್ಮಿಂದ ಕಾಲ್ ಮಾಡ್ತಕ್ಕಂಥದ್ದು ಒಂದು ವಿಚಾರ ಈ ದಿನ ಇವಾಗ ನಾವೀಗಾಗಲೇ ಆಶ್ವೀಜ ಮಾಸದಿಂದ ಕಾರ್ತೀಕ ಮಾಸಕ್ಕೆ ಎಂಟ್ರಿ ಆಗ್ತಾ ಇದ್ದೇವೆ ಲಕ್ಷ್ಮಿಯ ಒಂದು ಆರಾಧನೆಗೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಕಾಲಗಳು ಜೊತೆಗೆ ಈ ಒಂದು ಹತ್ತತ್ರ ನಾವು ದೀಪಾವಳಿ ಹಬ್ಬಕ್ಕೆ ಕಾಲಿಡ್ತಕ್ಕಂಥ ಸಮಯ ಈಗೆಲ್ಲರಿಗೂ ಕೂಡ ಅವಶ್ಯಕತೆ ದನ ಅಭಿವೃದ್ಧಿ ಆಗ್ತಕ್ಕಂಥದ್ದು ನೋಡಿ ಭಾಳ ಮುಖ್ಯವಾಗಿ ನಿಮ್ಮ ತಿಜೋರಿಯಲ್ಲಿ ಈ ವಸ್ತುಗಳನ್ನು ಇಡೋದರಿಂದ ದನ ವೃದ್ಧಿ ಇರುತ್ತೆ ಭಾಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಕೊಡ್ತೇನೆ ಭಾಳ ಸರಳವಾಗಿ ಅತ್ಯಂತ ಧನ ವೃದ್ಧಿ ಆಗಬೇಕಷ್ಟೇ ಅಲ್ವಾ ನಮಗೆ ಏನು ಐದು ಪೈಸಾ ಖರ್ಚು ಮಾಡೋಂಗಿರೋದಿಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೇನೆ ಕೊನೆಯವರೆಗೂ ನೋಡಿ ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ ಮಂಗಳವಾರ ದ್ವಾದಶಿ ತಿಥಿ ಇರತಕ್ಕಂಥದ್ದು ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೂ ದ್ವಾದಶ ತಿಥಿ ತದನಂತರ ತ್ರಯೋದಶಿ ಧನತರೇ ಅಂದರೆ ಧನತ್ರಯೋದಶಿಗೆ ಕಾಲಿಡ್ತಾ ಇದ್ದೇವೆ ನಾವು ಕೃಷ್ಣಪಕ್ಷ ಇರತಕ್ಕಂಥದ್ದು ವೈದ್ಯರುತಿ ಯೋಗ ತೈತುಲ ಹಾಗೆ ಗರಜಕರಣ ಇರತಕ್ಕಂಥ ಸಮಯ ಚಂದ್ರ ಉತ್ತರಾಪಾಲ್ಗುಣಿ ಪಾಲ್ಗುಣಿ ನಕ್ಷತ್ರ ಕನ್ಯರಾಶಿಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ನಲವತ್ತ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆವರೆಗೂ ಕೂಡ ಉತ್ತಮ ಸಮಯವಲ್ಲ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಸೂರ್ಯ ನೀಚ ಸ್ಥಾನದಲ್ಲಿ ಕೂತಿದ್ದಾನೆ ಚಂದ್ರ ಇವತ್ತು ಸಹಿತವಾಗಿ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಚಂದ್ರನೊಟ್ಟಿಗೆ ಕೇತು ಚಂದ್ರಕೇತು ಜೊತೆಯಲ್ಲಿದ್ದಾಗ ಒಂದು ರೀತಿಯಾಗಿ ಹಠದ ಸ್ವಭಾವ ಪ್ರವೃತ್ತಿ ಆಗ್ತಕ್ಕಂಥದ್ದು ಇರುತ್ತೆ ಯಾವ್ಯಾವ ಸ್ಥಾನದಲ್ಲಿರುತ್ತೋ ಆ ಯಾವ ಸ್ಥಾನದ ಅಭಿವೃದ್ಧಿ ನೋಡ್ಕೋಬೇಕಾಗತ್ತೆ ಇವತ್ತು ಮೊದಲು ಮೇಷರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಮೊದಲ ವಿಚಾರವಾಗಿ ಯಾವುದೇ ಕಾರಣಕ್ಕೂ ತಮ್ಮ ಸಂಗಾತಿಯೊಟ್ಟಿಗಿನ ವಾಗ್ವಾದಗಳು ಬೇಡ ಮನಸ್ತಾಪಗಳು ಬೇಡ ಖಂಡಿತ ಇದರಿಂದ ಏನಾಗ್ತದೆ ಅಂದರೆ ಡಿವೋರ್ಸ್ ಅಂತಕ್ಕನ ಹೋಗ್ತಕ್ಕಂಥದ್ದಿರುತ್ತೆ ಅದನ್ನೇ ವಿಚಾರವನ್ನು ತುಂಬ ಎಳೆದು 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 ಕ್ರಿಬ್ ಮಾಡಿ ಸ್ವಲ್ಪ ಮಟ್ಟಿಗೆ ಸಂಗಾತಿಯೊಟ್ಟಿಗೆ ಮನಸ್ತಾಪ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಎಚ್ಚರ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಶಿವನ ಆರಾಧನೆ ಅಥವಾ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೇ ಋಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಥವಾ ಸಾಲದ ವಿಚಾರದಲ್ಲಿ ಸ್ವಲ್ಪ ತಗಾದೆಗಳು ಸಾಧ್ಯತೆಗಳು ತುಂಬ ಜಾಸ್ತಿ ತೋರಿಸ್ತಕ್ಕಂಥದ್ದು ಇರುತ್ತೆ ಮನೆಯ ವಿಚಾರದಲ್ಲಿ ಚೂರು ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಹಾಗೆ ಜೊತೆಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ವಹಿಸ್ಕೊಳ್ತಕ್ಕಂಥದ್ದು ವಹಿಸಿಕೊಳ್ತಕ್ಕಂಥದ್ದು ಋಷಭರಾಶಿಯವರಿಗೆ ಮುಖ್ಯ ಕೆಲಸದ ಅಲ್ಲಿ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ಗಣಪತಿಯ ಆರಾಧನೆಯನ್ನು ಮಾಡೋದರಿಂದ ಶುಭತ್ವ ಬರ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋದಾದರೆ ನೋಡಿ ಮಿಥುನ ರಾಶಿಯವರಿಗೂ ಸಹಿತ ಮನೆಯ ಬಗ್ಗೆ ಹೆಚ್ಚಿನ ಕಾಳಜಿ ಅದರ ಬಗ್ಗೆ ಆಲೋಚನೆಯ ಶಕ್ತಿಗಳು ಜಾಸ್ತಿ ಆಗ್ತಕ್ಕಂಥದ್ದು ಸಾಧ್ಯತೆಗಳು ತೋರಿಸ್ತದೆ ಹಾಗೆ ನಿಮ್ಮ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಚಿಂತನೆಗಳು ಅಥವಾ ಏನಾದರೂ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಮಿಥುನ ರಾಶಿಯವ್ರಿಗೆ ನೋಡಿ ಯೋಚನೆ ಖಂಡಿತ ಮಾಡಲಿಕ್ಕೆ ಹೋಗಬೇಡಿ ಆ ಯೋಚನೆಗಳಿಂದ ಸಮಸ್ಯೆಗಳು ನಿಮಗೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ತೋರಿಸ್ತಾ ಇದೆ ಮಾನಸಿಕವಾದಂಥ ವ್ಯಥೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿಯವರಿಗೆ ಬರ್ಬೋದು ಹಾಗಾಗಿ ಸಾಧ್ಯವಾದಷ್ಟು ನೀವು ಆ ಚಿಂತೆಗಳನ್ನು ಬಿಟ್ಟು ಸ್ವತಃ ಶುಭ ಅಂದರೆ ಒಳ್ಳೆಯ ಮನಸ್ಸಿನಿಂದ ನಿರ್ಧಾರಗಳನ್ನು ತಗೊಳ್ಳಿ ಖಂಡಿತವಾಗಿ ನಿಮಗೆ ಶುಭ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿಯವ್ರಿಗೂ ಅಷ್ಟೇ ಯಾವುದಾದ್ರೂ ವಿಚಾರಗಳನ್ನು ತುಂಬ ಎಲಸ್ಟೈಸ್ ಮಾಡ್ತಕ್ಕಂಥದ್ದು ಇರುತ್ತೆ ಏನಾದರೂ ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದರ ಬಗ್ಗೆನೇ ಜಾಸ್ತಿ ಮಾತಾಡ್ತಕ್ಕಂಥ ಸನ್ನಿವೇಶಗಳು ಸಾಧ್ಯತೆಗಳು ಜಾಸ್ತಿ ಬರ್ತಕ್ಕಂಥದ್ದು ತೋರಿಸ್ತದೆ ಆದರೂ ಸಹಿತ ನೀವು ಇವತ್ತಿನ ದಿನ ಹಣಕಾಸಿನ ಬಗ್ಗೆ ಆಲೋಚನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ತಂದೆಯ ಒಂದು ವಿಚಾರದಲ್ಲಿ ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ನಾವು ರಾಶಿಯವ್ರಿಗೆ ನೋಡ್ಬೋದು ಖಂಡಿತ ನೀವು ಸಾಧ್ಯವಾದಷ್ಟು ಕೂಡ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸಿಂಹರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಥವಾ ಖರ್ಚುಗಳ ಪ್ರಮಾಣ ಹಾಗೆ ನೆರೆ ಉತ್ತಮ ಬಾಂಧವ್ಯ ಇಲ್ಲದಲೇ ಖರ್ಚುಗಳಾಗ್ತಕ್ಕಂಥದ್ದು ಇರುತ್ತೆ ಪ್ರಯತ್ನ ಪಟ್ಟರೂ ಸಹಿತವಾಗಿ ನೀವು ಹಣಕಾಸು ಅಭಿವೃದ್ಧಿ ಆಗದಲ್ಲಿ ಇರತಕ್ಕಂಥ ಸನ್ನಿವೇಶಗಳು ಕಾಡ್ತಕ್ಕಂಥದ್ದಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಕೂಡ ಸಮಾಧಾನದಿಂದ ವರ್ತನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ತನ್ನ ಬಗ್ಗೆ ತಮ್ಮ ಕೆಲಸದ ಬಗ್ಗೆ ಆಲೋಚನೆಗಳು ಮಾಡ್ತಕ್ಕಂಥ ದಿನ ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಏರುಪೇರಾಗ್ತಕ್ಕಂಥದ್ದು ಕೊಂಚ ನೋಡ್ತಕ್ಕಂಥದ್ದಿರುತ್ತೆ ಫ್ಯಾಮಿಲಿಯ ವಿಚಾರದಲ್ಲೂ ಸ್ವಲ್ಪ ತಗಾದೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ಗಣಪತಿಯ ಆರಾಧನೆ ಗಣಪತಿಗೆ ಗರ್ಕಿಯನ್ನು ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದಷ್ಟೇ ಶುಭ ಹಾಗೆ ತುಲ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ನಿಮಗೂ ಸಹಿತ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಚೂರು ಎಚ್ಚರಿಕೆಯನ್ನು ನೋಡ್ತಕ್ಕಂಥದ್ದು ಭಾಳ ಮುಖ್ಯ ಅದನ್ನು ಬಗ್ಗೆನೇ ಆಲೋಚನೆಗಳು ಕೇಳ್ತಕ್ಕಂಥದ್ದಿರುತ್ತೆ ಏನು ಈ ಥರ ಆಯ್ತಲ್ಲ ಲಸ್ಟ ಆಗೋಯ್ತಲ್ಲ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬಂತಲ್ಲ ಅದ್ರ ಬಗ್ಗೆ ಆಲೋಚನೆ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹಾಗಾಗಿ ಸ್ವಲ್ಪ ಅದರ ಆಲೋಚನೆ ಬಿಟ್ಟು ಕಾರ್ಯಪ್ರವೃತ್ತರ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ವ್ಯಾಪಾರದಲ್ಲಿ ನಷ್ಟ ಆಗ್ತಕ್ಕಂಥ ಸನ್ನಿವೇಶ ಬರಬಹುದು ಈ ದಿನ ಹಾಗಾಗಿ ಆ ಯೋಚನೆಯನ್ನು ಬಿಟ್ಟು ಕಾರ್ಯಪ್ರವೃತ್ತರ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಲಾಭದ ವಿಚಾರವಾಗಿ ಮಾತ್ರ ಇವತ್ತು ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಏನು ನಷ್ಟ ಮಾಡಿಕೊಂಡೆ ಅಂತಕ್ಕಂಥ ಒಂದು ಆಲೋಚನಾ ಶಕ್ತಿ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ಯಾಕೆ ನಷ್ಟ ಆಯಿತು ಅಂತಕ್ಕಂಥದ್ದು ಲಾಭದ ಮೇಲೆ ಕೇಂದ್ರೀಕೃತವಾಗ್ತದೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ತಂದೆಯ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಲಾಭದ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ನಷ್ಟದ ಬಗ್ಗೆನೂ ಚೂರು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಸ್ನೇಹಿತರೆ ಸಾಧ್ಯವಾದಷ್ಟು ಹಸುಗಳಿಗೆ ಚಪಾತಿಯನ್ನು ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸ ಮಾಡೋದು ಒಳ್ಳೆಯದು ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಲಾಭದಲ್ಲಿ ಕೊರತೆ ಉಂಟಾಗಬಹುದು ಆದರೆ ಖಂಡಿತವಾಗಿ ನಿಮಗೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ನನಗೆ ಹಿಂಗಾಯಿತು ನಾನು ನನ್ನ ಮಾತು ಕೇಳಿದರೆ ಚೆನ್ನಾಗಾಗ್ತಿತ್ತು ಹಾಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನಾನು ನಂದೇ ನಡಿಬೇಕು ಅಂತಕ್ಕಂಥ ವಾದಗಳು ಬೇಡ ಖಂಡಿತ ಅದರಿಂದ ಸ್ವಲ್ಪ ನೋವಾಗ್ತಕ್ಕಂಥದ್ದು ಹಿರಿಯರಿಗೆ ಆ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಧನುರಾಶಿಗೆ ಕಾಡ್ತು ಹಾಗಾಗಿ ಸ್ವಲ್ಪ ನೀವು ಅಹಂ ಕಡಿಮೆ ಮಾಡಿಕೊಂಡು ಕಾಂಪ್ರಮೈಸ್ ಆಗ್ತಕ್ಕಂಥದ್ದು ಯಾವ ವಿಚಾರದಲ್ಲಿ ಒಳ್ಳೆಯದು ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡೋದಾದರೆ ನೋಡಿ ಹಿರಿಯರೊಟ್ಟಿಗಿನ ಬಾಂಧವ್ಯದಲ್ಲಿ ಹೆಚ್ಚಿನ ಕಾಳಜಿಯನ್ನು ತೋರಿಸ್ತಕ್ಕಂಥ ಸನ್ನಿವೇಶಗಳು ಈ ದಿನ ಕಾಣಿಸ್ತಾ ಇದೆ ಜೊತೆಗೆ ಅವರ ವಿಚಾರ ಅವರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥ ಒಂದು ಡೇ ಕೂಡ ಆಗ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಪ್ರಯಾಣಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹಾಗಾಗಿ ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಬರೀ ಕೆಟ್ಟ ಆಲೋಚನೆಗಳು ತಲೆಯಲ್ಲಿ ಓಡಾಡ್ತಕ್ಕಂಥದ್ದಿರುತ್ತೆ ಏನೋ ಒಂದು ಭಯದ ವಾತಾವರಣ ಕಾಡ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತಾ ಇದೆ ಚೂರು ಏನೋ ಕೊರತೆ ಅಂದರೆ ಸಹಾಯಸ್ಥದ ಕೊರತೆ ಆಗ್ಬೋದು ಅಥವಾ ನಾನು ಏನು ಆತಂಕದ ವಾತಾವರಣ ಆಗ್ತಕ್ಕಂಥದ್ದಿದೆ ಅಂತಕ್ಕಂಥ ಮನಸ್ಥಿತಿಗಳು ನಿಮ್ಮನ್ನು ಕಾಡ್ಬೋದು ಸಾಧ್ಯವಾದರೆ ಎಡಗೈಲಿ ಉಪ್ಪನ್ನು ತಗೊಳ್ಳಿ ನಿಮಗೆ ನೀವು ನೀವಾಳಿಸ್ಕೊಳ್ಳಿ ಆ ನಾಲ್ಕು ರಸ್ತೆ ಅಥವಾ ಮೂರು ರಸ್ತೆ ಕೂಡಿರ್ತಕ್ಕಂಥದ್ರಲ್ಲಿ ಎಸ್ಬಿಟ್ಟು ವಾಪಸ್ ನೋಡದಲ್ಲಿ ಬರ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ದುರ್ಗಾರಾಧನೆಯನ್ನು ಪಠನೆ ಮಾಡಿ ದುರ್ಗಾ ಸಪ್ತಶಕ್ತಿ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ಕೂಡ ಎದುರಾಳಿಯ ಬಗ್ಗೆ ಕುರಿತು ಆಲೋಚನೆ ಶ್ ಮಾಡ್ತಕ್ಕಂಥದ್ದಿರುತ್ತೆ ಅಥವಾ ಸ್ವಲ್ಪ ಮಟ್ಟಿಗೆ ಸಾರ್ವಜನಿಕರು ನೀವು ಆಫೀಸಲ್ಲಿ ಯಾರಾದರೂ ಸ್ನೇಹಿತರೊಟ್ಟಿಗೆ ಮನಸ್ತಾಪಗಳು ಕಾಡಬಹುದು ಸಂಗಾತಿಯೊಟ್ಟಿಗೂ ಮನಸ್ತಾಪಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿರುತ್ತೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಜೊತೆಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಕೂಡ ಇರಬೇಕು ಸಾಧ್ಯವಾದರೂ ನೀವು ಕೂಡ ಶಿವನಿಗೆ ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಅಷ್ಟಗಂಧವನ್ನು ಅಣಿಲಿಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಭಾಳ ವಿಶೇಷವಾಗಿ ನಮ್ಮ ತಿಜೋರಿಯಲ್ಲಿ ಈ ಎರಡು ವಸ್ತುಗಳನ್ನು ಇಡೋದ್ರಿಂದ ಲಕ್ಷ್ಮಿಯ ಸ್ವರೂಪವಾಗಿರ್ತಕ್ಕಂಥ ಈ ಎರಡು ವಸ್ತುಗಳಿಂದ ಧನ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅನೇಕ ರೀತಿಯಲ್ಲಿ ನಾವು ವಿಚಾರಗಳನ್ನು ನೋಡ್ತೀವಿ ಯಾಕೆ ಈ ಪ್ರೆಸೆಂಟೇಷನ್ ಇಟ್ಟರೆ ಅಲ್ಲಿ ಲಕ್ಷ್ಮಿಯ ವಾಸಸ್ಥಾನವಾಗಿ ಪರಿಣಾಮ ಆಗುತ್ತೆ ಆ ಎರಡು ವಸ್ತುಗಳು ನೋಡಿ ಒಂದು ಅರಿಶಿಣದ ಗಂಟು ಹಾಗೆ ದಾಲ್ಚಿನ್ನಿ ಅಂತ ಕರೆದ್ವಿ ಅರಿಶಿಣದ ಗಂಟು ದಾಲ್ಚಿನ್ನಿಂದರೆ ಈ ಚಕ್ಕೆ ಅಂತ ಕರಿತೀವಿ ಅದನ್ನು ಈ ಸಾಂಬಾರಿಗೆಲ್ಲ ಹಾಕ್ತಾರೆ ಆ ಚಕ್ಕೆ ಮತ್ತು ಅರಿಶಿಣದ ಗಂಟನ್ನು ನಿಮ್ಮ ತಿಜೋರಿಯಲ್ಲಿ ಇಡೋದ್ರಿಂದ ಖಂಡಿತವಾಗಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ತಕ್ಕಂಥದ್ದು ಧನಾಗಮ ಆಗ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ಸರಳ ಉಪಾಯವನ್ನು ಮಾಡಿಕೊಂಡು ಧನ ವೃದ್ಧಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಅಸುಖೋ